ಈಗ ಮೊದಲಿಗೆ ದಕ್ಷಿಣ ಕನ್ನಡ ನೋಡೋದಾದರೆ ಅಲ್ಲಿ ಮತ್ತಷ್ಟು ಗುಡ್ಡ ಕುಸಿತವಾಗಿದೆ. ಸುಳ್ಯದ ಜಾಲ್ಸೂರಿನಲ್ಲಿ ಗುಡ್ಡ ಕುಸಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತಷ್ಟು ಗುಡ್ಡ ಕುಸಿತದ ವರದಿಯಾಗ್ತಾ ಇದೆ. ಸುಳ್ಯದ ಜಾಲ್ಸೂರಿನಲ್ಲಿ ಗುಡ್ಡ ಒಂದು ಕುಸಿದಿದೆ. ಸುಳ್ಯದ ಜಾಲ್ಸೂರು ನೋಡ ನೋಡ್ತಾ ಇದ್ದಂತೆ ಗುಡ್ಡ ಜಾರ್ಕೊಂಡು ಬಂದಿದೆ, ಹಾಗೇನೇ ಜಾರ್ಕೊಂಡು ಬಂದಿದೆ. ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಗುಡ್ಡ ಕುಸಿತದ ಲೈವ್ ದೃಶ್ಯ. ಇದಾಗ್ತಾ ಇದ್ದಂಗೆನೆ ಜನ ಎಲ್ಲ ಓಡ್ ಹೋಗಿದ್ದಾರೆ, ಇನ್ನೆಲ್ಲಿ ನಮ್ಮ ಮೇಲೆ ಕುಸಿದು ಬಿದ್ದು ಬಿಡುತ್ತೋ ಅಂತ ನೋಡ್ತಾ ನೋಡ್ತಾ ಇದ್ದಾಗೆ. ನೋಡಿ ಇಲ್ಲಿ ಗುಡ್ಡ ಕುಸಿತವಾಗ್ತಾ ಇರೋದು ನೋಡಿ. ನೀ ಅಲ್ಲಿಂದ ಈಚೆ ಕೆಳಗಡೆ ಬಾ. ನೀ ಅಲ್ಲಿಂದ ಈಚೆ ಕೆಳಗಡೆ ಬಾ. ಈ ಗುಡ್ಡ ಕುಸಿತ ಅನ್ನೋದು ಗೊತ್ತಾಗ್ಬಿಡುತ್ತೆ ಸಡನ್ ಆಗಿ ನಿಮಗೆ. ಮೊದಲಿಗೆ ಸ್ವಲ್ಪ ಮಣ್ಣು ಉದುರೋದಕ್ಕೆ ಶುರು ಆಗುತ್ತೆ, ಸ್ವಲ್ಪ ಸ್ವಲ್ಪ ಮೂವ್ ಆಗುತ್ತೆ, ಆಮೇಲೆ ಏಕಾಏಕಿ ಗುಡ್ಡ ಕುಸಿತ ಆಗ್ತಕ್ಕಂಥದ್ದು. ಇದು ಕೂಡ ಜಾಲ್ಸೂರ್ನಲ್ಲಿ ಅದೇ ರೀತಿ ಕಂಡು ಬರ್ತಾ ಇದೆ. ಅಲ್ಲೇ ಕೆಳಗಡೆ ಬೈಕ್ ಎಲ್ಲ ಪಾರ್ಕ್ ಮಾಡಿದ್ದ ಜನ ಇಮಿಡಿಯೇಟ್ ಆಗಿ ಬೈಕ್ ಎಲ್ಲ ಹಿಂದಕ್ಕೆ ಎತ್ಕೊಂಡು ಓಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಪ್ಪಾಲ್ ಅವರಿಂದ ಪಡ್ಕೋತೀನಿ. ಎಸ್ ಸುಪ್ಪಾಲ್, ಈಗ ಸುಳ್ಯ ಭಾಗದಲ್ಲೂ ಗುಡ್ಡ ಕುಸಿತ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ, ಏನಾದರೂ ಅನಾಹುತ ಆಗಿದೆಯಾ, ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರವಿಂದ್, ಇಡೀ ಜಿಲ್ಲೆಯಲ್ಲಿ ಮಳೆಯ ಅವಾಂತರಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇವತ್ತು ಎಲ್ಲ ಇಡೀ ಜಿಲ್ಲೆಯಲ್ಲಿ ಬಿರುಸಿನ ಮಳೆ ಆರಂಭ ಆಗಿದೆ. ಹಾಗಾಗಿ ಅಲ್ಲಲ್ಲೂ ಒಂದೊಂದು ಈ ರೀತಿಯಾದಂತ ಗುಡ್ಡ ಕುಸಿತಗಳು, ರಸ್ತೆ ಸಂಪರ್ಕ ಕಡಿತ ಆಗುವಂತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದು ಸುಳ್ಯದ ಜಾಲ್ಸೂರ್ನಲ್ಲಿ ನಡೆದಿರುವಂತ ಘಟನೆ. ಜಾಲ್ಸೂರ್ನಲ್ಲಿ ಇರುವಂತ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಅದರ ಹಿಂಭಾಗದಲ್ಲಿರುವಂತ ಗುಡ್ಡ ಈ ರೀತಿಯಾಗಿ ಏಕಾಏಕಿಯಾಗಿ ಕುಸಿತಿರುವಂತದ್ದು. ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಕುಸಿತ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ಜನ ಎಲ್ಲ ಅಲ್ಲೇ ಇದ್ರು. ಆ ಬಳಿಕ ಈ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಕೆಳಗೆ ಬಿದ್ದಿರುವಂತದ್ದು. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯರೆಲ್ಲ ಓಡುವಂತ ದೃಶ್ಯ, ಜೊತೆಗೆ ಅಲ್ಲಿದ್ದಂತ ಬೈಕ್ಗಳನ್ನ ತೆಗೆಯುವಂತ ದೃಶ್ಯ ಗಮನಿಸಬಹುದು. ಇದೇ ರೀತಿಯಾಗಿ ಎಲ್ಲಾ ಕಡೆಗಳಲ್ಲಿ ಸಣ್ಣ ಪುಟ್ಟ ಗುಡ್ಡ ಕುಸಿತಗಳು ನಿರಂತರವಾಗಿ ನಡೀತಾ ಇದೆ. ಇವತ್ತು ಬೆಳಗಿನಿಂದಲೂ ಈ ರೀತಿಯಾಗಿ ನಡೀತಾ ಇದೆ. ಅಂದ್ರೆ ನಿರಂತರವಾಗಿ ಸುರಿತಾ ಇರುವಂತ ಮಳೆಗೆ ಈ ರೀತಿಯಾಗಿ ಮಣ್ಣು ಸಡಿಲಗೊಂಡು ಕುಸಿತಗಳು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು ಅರವಿಂದ್. ಬಟ್ ಸದ್ಯಕ್ಕೆ ಮಳೆ ನಿಲ್ಲೋ ಯಾವ ಲಕ್ಷಣಗಳು ಇಲ್ಲ ಸುಖಪಾಲ್, ಮುಂದೇನ್ ಗತಿ ಅಂತ? ಇಲ್ಲ, ಇವತ್ತು ರೆಡ್ ಅಲರ್ಟ್ ಇದೆ, ಜೊತೆಗೆ ನಾಳಿನೂ ರೆಡ್ ಅಲರ್ಟ್ ಇದೆ. ಹಾಗಾಗಿ ರೆಡ್ ಅಲರ್ಟ್ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಬೆಳಗಿನಿಂದ ಬಹಳಷ್ಟು ಬಿರುಸಿನ ಮಳೆ ಆರಂಭ ಆಗಿದೆ, ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ, ಜೊತೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂತ ಭೀತಿ ಎದುರಾಗಿದೆ. ಕೆಲವೊಂದು ಕಡೆಗಳಲ್ಲಿ ಈಗಾಗಲೇ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂತಹ ಪ್ರಕರಣಗಳು ಆಗಿರುವಂತದ್ದು. ಮಂಗಳೂರಿನ ಕಟೀಲು ಸಮೀಪದಲ್ಲಿರುವಂತ ನಂದಿನಿ ನದಿಯಿಂದ ಹೆಚ್ಚಿನ ನೀರು ಬಂದು ಅದು ತಗ್ಗು ಪ್ರದೇಶಕ್ಕೆ ನುಗ್ಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಹಾಗಾಗಿ ಅದರ ಜೊತೆಗೆ ಬಂಟ್ವಾಳದಲ್ಲೂ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಈಗಾಗಲೇ 7.9 ಮೀಟರ್ನಷ್ಟು ನೀರು ನೇತ್ರಾವತಿ ನದಿಯಲ್ಲಿ ಉಕ್ಕಿ ಹರಿತಿರುವಂತದ್ದು. ಒಂದು ವೇಳೆ ಅದು 8 ಮೀಟರ್ ಆದ್ರೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುವಂತ ಭೀತಿ ಇದೆ. ಕಳೆದ ಬಾರಿಯು 2019ರಲ್ಲೂ ಈ ಪ್ರದೇಶದಲ್ಲಿ 8 ಮೀಟರ್ ನೀರಾದಂತ ಸಂದರ್ಭದಲ್ಲಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಇವತ್ತು ಸಂಜೆವರೆಗೆ ಮಳೆ ಆದ್ರೆ ಖಂಡಿತವಾಗಿಯೂ ಮತ್ತೆ ನೀರಿನ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅರವಿಂದ್. ಈಗ ಈ ಜನರ ಸ್ಥಳಾಂತರ ಏನಾದ್ರು ಪ್ರಕ್ರಿಯೆಗಳು ನಡೀತಾ ಇದೆಯಾ, ಹೆಂಗೆ ಜನರ ರಕ್ಷಣೆ ಅಂತ?
ಹೌದು, ಜಿಲ್ಲಾಡಳಿತ ಎಲ್ಲಾ ರೀತಿಯ ಕೆಲಸ ಮಾಡ್ತಾ ಇರುವಂತದ್ದು, ಜೊತೆಗೆ ಎಲ್ಲಾ ರೀತಿಯಾದಂತಹ ಅಧಿಕಾರಿಗಳು ಅಲರ್ಟ್ ಇರುವಂತೆ ಸೂಚನೆಯನ್ನ ಜಿಲ್ಲಾಧಿಕಾರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ NDRF ತಂಡವನ್ನ ಕರೆಸಿಕೊಳ್ಳಲಾಗಿದೆ, ಎಲ್ಲಾದ್ರೂ ತೊಂದರೆ ಆದ್ರೆ ತಕ್ಷಣಕ್ಕೆ ಹೋಗಬೇಕನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ತಗ್ಗು ಪ್ರದೇಶಗಳಿಗೆ ಈಗ ನೀರು ನುಗ್ಗಿರಲಿಲ್ಲ, ಹಾಗಾಗಿ ಜೊತೆಗೆ ಅಲ್ಲಿರುವಂತ ನದಿ ಪಾತ್ರದ ಜನರು ಯಾರಿದ್ದಾರೆ ಅವರನ್ನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ಜೊತೆಗೆ ಆತಂಕ ಇರುವಂತವರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಕೆಲವೊಂದು ಗುಡ್ಡ ಪ್ರದೇಶದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದ್ರೆ ಅಥವಾ ನೆರೆಯ ನೀರು ನುಗ್ಗುವಂತಹ ಭೀತಿ ಇದ್ರೆ ಅಂತ ಪ್ರದೇಶದ ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಅರವಿಂದ್, ಓಕೆ ಸುಖಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಹಾಗಾಗಿ ಗುಡ್ಡ ಪ್ರದೇಶದಲ್ಲಿ ಗುಡ್ಡಗಳ ಕುಸಿತ, ಮಣ್ಣು ಸಡ್ಲ ಆಗಿ 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 ಗುಡ್ಡಗಳ ಕುಸಿತ. ಕೆಲವು ಕಡೆ ಅಂತೂ ಗುಡ್ಡದ ಕೆಳಗಡೆನೆ ಮನೆ ಕಟ್ಕೊಂಡಿದ್ದಾರೆ, ಈ ಕಾಂಪ್ಲೆಕ್ಸು ಅದು ಇದು ಎಲ್ಲ ಕಟ್ಕೊಂಡಿರ್ತಕ್ಕಂಥದ್ದು ಗುಡ್ಡಗಾಡು ಪ್ರದೇಶದಲ್ಲಿ ಹಾಗೆ ತಾನೆ. ಸೊ ಅಂಥದ್ದು ಈಗ ಡೇಂಜರ್, ಈಗೇನಾದರೂ ಗುಡ್ಡಗಳು ಕುಸಿತ ಬಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ 2019 ನಮಗೆ ಕೊಡಗಿನ ಬ್ರಹ್ಮಗಿರಿ ಬೆಟ್ಟ ಕುಸಿತ ಬಿದ್ದಾಗ ನಿಮ್ಗೆ ನಾವು ಗೊತ್ತಿದೆ, ಅರ್ಚಕರು ಸೇರಿದಂತೆ ಕುಟುಂಬನೇ ನಾಶ ಆಗ್ಬಿಟ್ಟಿತ್ತು. ಆ ಥರ ಆಗಬಾರ್ದು ಅನ್ನೋದಾದರೆ ಮೊದಲು ಅವ್ರನ್ನ ಸ್ಥಳಾಂತರ ಮಾಡ್ಕೋಬೇಕಾಗತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ. ಎಲ್ಲೆಲ್ಲಿ ಗುಡ್ಡಗಳಿದೆ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸಾಮಾನ್ಯವಾಗಿ ಮಳೆ ಜಾಸ್ತಿ ಆದರೆ ಸದ್ಯಕ್ಕಂತೂ ಮಳೆ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಸೊ ಹುಷಾರಾಗಿರಬೇಕಷ್ಟೇ.